ಸ್ನೇಹಿತರೆ, ನಾನ್ ಮಮತಾ. ನನ್ನ ಕನಸು ವ್ಲಾಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅನ್ಕೊಂಡು ಬಂದಿದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ತಾ ವಿಡಿಯೋನ ಇವಾಗ ಶುರು ಮಾಡ್ತಿದ್ದೀನಿ. ಏನ್ ಮಾತಾಡ್ತೀನಿ ಅಂತಂದ್ರೆ, ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಆಗಿರೋದು ಅಂದ್ರೆ ಆಕ್ಸಿಡೆಂಟ್ಗಳು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಟಿವಿ ಆನ್ ಮಾಡಿದ್ರೆ ಅಲ್ಲಿ ಅಪಘಾತ ಆಯ್ತು, ಇಲ್ಲಿ ಅದಾಯ್ತು, ಅಲ್ಲಿ ಇಷ್ಟು ಜನ ಸಾವನ್ನಪ್ಪಿದ್ದಾರೆ, ಇಲ್ಲಿ ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಕೇಳ್ತಾನೆ ಇರ್ತೀವಿ. ಕೆಲವೊಂದ್ಸಲ ಯಾರು ಅಪಘಾತಕ್ಕೆ ಒಳಗಾಗಿರ್ತಾರೋ ಅವ್ರದ್ದು ತಪ್ಪಿರುತ್ತೆ, ಕೆಲವೊಂದ್ಸಲ ಅವ್ರದ್ದು ತಪ್ಪೇ ಇರಲ್ಲ. ಯಾರೋ ಆ ಕಡೆಯಿಂದ ಬರ್ತಿರ್ತಾರೆ ಅಥವಾ ಹಿಂದೆಯಿಂದ ಬಂದು ಹೊಡೆದಿರ್ತಾರೆ, ಏನೋ ಕೆಲವೊಂದು ಕಾರಣಗಳಿಂದ ಆಕ್ಸಿಡೆಂಟ್ಗಳು ಅಪಘಾತಗಳು ನಡೆಯುತ್ತೆ. ಅಪಘಾತಗಳು ನಡೆದಾಗ ಎಲ್ಲರೂ ಹೆಲ್ಪ್ ಮಾಡ್ತಾರಾ? ಮಾಡ್ತೀವ ನಾವು ಹೆಲ್ಪ್, ಸಹಾಯ ಮಾಡ್ತೀವ? ಅದು ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ತುಂಬಾ ಕಡೆ ತುಂಬಾ ಸಲ ನೋಡಿದೀವಿ ಟಿವಿಗಳಲ್ಲಿ. ನೋಡ್ತಿದ್ದಾಗ ನಮ್ಗೆ ಒಂಥರ ಹಿಂಗಾಗ್ತಿರುತ್ತೆ ಅಂದ್ರೆ ತುಂಬಾ ಸಂಕಟ ಆಗ್ತಿರುತ್ತೆ. ವಿಡಿಯೋ ಮಾಡ್ಕೊಳ್ತಿರ್ತಾರೆ, ಮೊಬೈಲ್ ಅಲ್ಲಿ ವಿಡಿಯೋಗಳನ್ನ ಮಾಡ್ಕೊಳ್ತಿರ್ತಾರೆ, ಯಾರು ಅವ್ರನ್ನ ಹತ್ರಕ್ಕೂ ಹೋಗಲ್ಲ, ಮುಟ್ಟಕ್ಕೂ ಹೋಗಲ್ಲ. ಇನ್ನೂ ಎಷ್ಟು ಹಿಂದುಳಿದಿದ್ದಾರೆ ಜನ ಅಂತ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ. ನಿಜವಾಗ್ಲು ನನಗೆ ಎಷ್ಟೊಂದ್ಸಲ ಈ ತರ ಘಟನೆಗಳು ಟಿವಿನಲ್ಲಿ ತೋರಿಸಿದಾಗ ಎಷ್ಟು ಸಿಟ್ಟು ಬರುತ್ತೆ ಅಂದ್ಮೇಲೆ ಫಸ್ಟ್ ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ನಮ್ಮ ಕಾನೂನು ಏನಿದೆ, ಪೊಲೀಸ್ನವ್ರು ಏನಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಯಾಕೆ ನೀವು ಅವ್ರನ್ನ ಸೇರಿಸಿಲ್ಲ, ಅಲ್ಲಿ ಯಾರ್ಯಾರು ಇದ್ರು ಆ ಕ್ಷಣದಲ್ಲಿ ಅಂತವ್ರ ಮೇಲೂ ಕೂಡ ಒಂದೊಂದು ಆಕ್ಷನ್ ತಗೋಬೇಕು, ಅವಾಗಾದ್ರೂ ಬುದ್ಧಿ ಕಲಿತಾರೇನೋ ಅಂತ ನನ್ನ ಮನಸ್ಸಿಗೆ ನನಗನ್ಸಿದೆ ಎಷ್ಟೊಂದ್ಸಲ. ಯಾಕೆಂದ್ರೆ ಯಾರೋ ಒಬ್ರು ಆಕ್ಸಿಡೆಂಟ್ ಆಗಿದೆ ಅಂತಂದಾಗ ಅವ್ರನ್ನ ಫಸ್ಟು ನೀವು ಕಾಲ್ ಮಾಡಿ, ಆಂಬುಲೆನ್ಸ್ ಕಾಲ್ ಮಾಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸುವಂಥದ್ದನ್ನ ಮಾಡಬೇಕಾಗತ್ತೆ. ಅದನ್ನ ಮಾಡೋದೇ ಇಲ್ಲ, ಫೋಟೋ ತಕ್ಕೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು, ಅವ್ರನ್ನ ಮಾತಾಡಿಸ್ತಿರೋ ಏನೇನೋ ಮಾಡ್ತಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದಿನ ಟಿವಿಲಿ ಬಂತು, ಅವನು ಫುಲ್ಲು ಅರ್ಧ ದೇಹನೇ ಕಟ್ಟಾಗಿ ಹೋಗಿತ್ತು, ಅವನು ಕೇಳ್ಕೊಳ್ತಿದ್ದಾನೆ, ರಿಕ್ವೆಸ್ಟ್ ಮಾಡ್ತಿದ್ದಾನೆ ಹಾಸ್ಪಿಟಲ್ಗೆ ಸೇರಿಸಿ ಅಂತ. ಯಾರು ಮುಂದೆ ಬರ್ತಿಲ್ಲ, ಎಲ್ಲ ವಿಡಿಯೋ ಮಾಡಿ ಇವ್ರಿಗೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಳ್ತಿರ್ತಾರೆ. ಈ ತರ ಎಲ್ಲ ಯಾರ್ಯಾರು ಮಾಡ್ತಿರ್ತಾರೋ ನಿಜವಾಗ್ಲೂ ಅವ್ರ ಮನುಷ್ಯ ಅನ್ನೋದೇ ನನಗಂತೂ ಡೌಟು. ಪ್ಲೀಸ್, ನನ್ನ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ, ನನ್ನ ಸಬ್ಸ್ಕ್ರೈಬರ್ಸು ವೀವರ್ಸ್ ಯಾರ್ಯಾರಿದ್ದೀರೋ ದಯವಿಟ್ಟು ಯಾರು ಇಲ್ಲಿ ಕೆಲಸ ಮಾಡಬೇಡಿ. ಯಾಕೆಂದ್ರೆ ಸರ್ಕಾರನೇ ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಈ ತರದ್ದು ಸಮಸ್ಯೆಗಳು ಜಾಸ್ತಿ ಆಗಿದ್ರಿಂದ ಹೇಳಿದ್ದಾರೆ, ನಿಮ್ಮ ಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ, ನಿಮ್ಗೆ ನಾವು ಯಾವುದೂ ತೊಂದರೆಗಳನ್ನ ಕೊಡೋದಿಲ್ಲ, ನೀವು ದಯವಿಟ್ಟು ಯಾರಿಗಾದ್ರೂ ಅಪಘಾತ ಆಗಿದ್ರೆ ದಯವಿಟ್ಟು ಅವ್ರನ್ನ ಆಂಬುಲೆನ್ಸ್ ಕಾಲ್ ಮಾಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸುವಂತ ಒಂದು ಪ್ರಯತ್ನನ ಮಾಡಿ ಅಂತ ಹೇಳಿದ್ದಾರೆ. ಆದ್ರೂ ಮಾಡಲ್ಲ. ನಾವು ಎಷ್ಟೊಂದ್ಸಲ ನೋಡಿರ್ತೀವಿ ಈ ತರ ಎಕ್ಸ್ಪೀರಿಯನ್ಸ್ ಸ್ವತಃ ನನಗೆ ಕೂಡ ಆಗಿದೆ. ಆದ್ರಿಂದ ನಾನು ಈ ವಿಷಯದ ಬಗ್ಗೆ ನಿಮ್ ಜೊತೆ ಎಷ್ಟೊಂದ್ಸಲ ನಂಗೆ ಆಕ್ಸಿಡೆಂಟ್ ಮಾಡಿದಾಗ ನಂಗೆ ಆ ಘಟನೆ ನೆನಪಿಗೆ ಬರ್ತಾನೆ ಇರುತ್ತೆ. ನನ್ಗೊಂದ್ಸಲ ಆಕ್ಸಿಡೆಂಟ್ ಆಗಿತ್ತು, ಅದು ಬೆಂಗಳೂರಲ್ಲೇ. ಒಂದು 7 o'clock ಆ ತರ ಅನ್ಸುತ್ತೆ, ಹಿಂದೆಯಿಂದ ಬಂದು ಕಾರಲ್ಲಿ ಅವನು ನನ್ಗೆ ಡಿಕ್ಕಿ ಹೊಡೆದಿದ್ದು. ಫಸ್ಟ್ ನನ್ನ ಹಿಂದೆ ಕಡೆ ಒಬ್ರಿದ್ರು, ಅವ್ರು ಡಿಕ್ಕಿ ಹೊಡೆದಿದೆ, ಅವ್ರಿಗದು ಜಸ್ಟ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಸಡನ್ ಆಗಿ ಅವ್ರಿಗೆ ಟಚ್ ಆಗಿದ ತಕ್ಷಣ ಗಾಡಿ ಸ್ವಲ್ಪ ಹಿಂಗೆ ಬಂದಿದೆ, ಅವ್ರು ಪೂರ್ತಿ ಟಚ್ ಆಗಿಲ್ಲ, ಬಟ್ ನನಗೆ ಗಾಡಿ ಟಚ್ ಆಗುತ್ತೆ, ಹಾರನ್ನು ಮಾಡಿಲ್ಲ, ಅವರು ಟಚ್ ಆಗುತ್ತೆ ಅಂತ ಗೊತ್ತಾಗಿತ್ತು. ಟಕ್ಕಂತ ನನ್ನ ಹಿಂಗೆ ಸೈಡಿಗೆ ಹಿಂಗೆ ಹೇಳ್ಕೊಂಡ್ಬಿಟ್ರು ಅವರು ಸೈಡಿಗೆ, ನನ್ನ ಹಿಂಗೆ ಹೇಳಿದ್ಬಿಟ್ರು, ಇಲ್ಲಾಂದ್ರೆ ಅರ್ಧ ಬಾಡಿಗೆ ನಂಗೆ ಹೊಡೆದಿರ್ತಿತ್ತು ಗಾಡಿ ಕಾರು ಏನು ಡ್ಯಾಶ್ ಹೊಡ್ಕೊಂಡು ಹೋಗಿರ್ತಾ ಇತ್ತು. ಬಟ್ ಹಿಂದೆಗಡೆ ಯಾರು ಬರ್ತಿದ್ರು ಅವ್ರು ನನ್ನ ಹಿಂಗೆ ಹೇಳ್ಕೊಂಡ್ರು, ಪಕ್ಕಕ್ಕೆ ಹೇಳ್ಕೊಂಡ್ರು. ಅದರಿಂದ ನನಗೆ ಅಪಾಯ ಆಗೋದು ಜಾಸ್ತಿ ಮಟ್ಟಕ್ಕೆ ಅಪಾಯ ಆಗೋದು ಕಡಿಮೆನೇ ಆಯಿತು ಅಂತ ಅನ್ಬೋದು. ಜಸ್ಟ್ ಅವ್ರು ಹಿಂಗೆ ಹೇಳಿದ ತಕ್ಷಣ ಏನಾಯಿತು, ನನ್ನ ಕಾಲು ಹೋಗಿ ಗಾಡಿ ಕಾರ್ ವೀಲ್ ಕೆಳಗಡೆ ಸಿಗಾಕೊಂಡ್ಬಿಡ್ತು. ಅವ್ನ ವೀಲ್ ಹೊರಟೆ ಹೋದ್ರು, ಅವ್ರು ನಿಂತ್ಕೊಳ್ಳೇ ಇಲ್ಲ, ನನ್ನ ಕಾಲ್ ಮೇಲೆ ವೀಲ್ ಹೋಯ್ತು. ನಾನು ಒಂದು 2-3 ಹಿಂಗೆ ಹುರುಳು ಬಿಟ್ಟೆ ನೆಲದಲ್ಲೇ, ಈ ತರ ಹುರುಳು ಬಿಟ್ಟೆ. ಅವ್ರು ಹಿಂಗೆ ಹೇಳಿದ ತಕ್ಷಣ ಬಿದ್ದೋದೆ ಕೆಳಗಡೆ, ಹಿಂಗೆ ಹುರುಳ್ಕೊಂಡು ಹೋಗ್ಬಿಟ್ಟೆ ನಾನು. ನನ್ಗೆ ಏನಾಗ್ತಿದೆ ನಿಜವಾಗ್ಲೂ ಆಕ್ಸಿಡೆಂಟ್ ಆದಾಗ ಏನನ್ಸುತ್ತೆ ಅಂದ್ರೆ ನಮ್ಗೆ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಮೈಂಡ್ ನಮ್ಗೆ ಏನಾಯ್ತು ಅಂತ ನಮ್ಗೆ ಗಮನಕ್ಕೆ ಬರೋಷ್ಟೊತ್ತಿಗೆ ಒಂದಷ್ಟು ಏನೇನೋ ನಡೆದೋಗ್ಬಿಟ್ಟಿರುತ್ತೆ. ಆ ತರ ಬಿದ್ದಿದ ತಕ್ಷಣ ನನ್ಗೆ ಯಾರೋ ಬರ್ಲಿಲ್ಲ, ಜನಗಳೆಲ್ಲ ಓಡಾಡ್ತಿದ್ದಾರೆ, ಹಬ್ಬ ಅವತ್ತು ಗೌರಿ ಹಬ್ಬ, ಫುಲ್ಲು ಆ ರೋಡು ಜನಗಳು ಹಬ್ಬಕ್ಕೆ ಏನೇನೋ ಪರ್ಚೇಸ್ ಮಾಡ್ತಿದ್ದಾರೆ, ಯಾರು ಬರ್ಲಿಲ್ಲ. ಆ ಕಾರ್ ಹೊರಟೇ ಹೋಯ್ತು, ನಾನು ಕೆಳಗಡೆ ಹಿಂಗೆ ಬಿದ್ಬಿಟ್ಟಿದ್ದೀನಿ, ಯಾರೋ ಇಬ್ರು ನೋಡಿ ಓಡ್ ಬಂದು ನನ್ನ ಯಾರು ಹಿಂದೆಗಡೆಯಿಂದ ಇದು ಮಾಡಿದ್ರು ಸೈಡ್ ಹಿಂಗೆ ಹೇಳ್ಕೊಂಡ್ರು ಆ ವ್ಯಕ್ತಿ ಒಬ್ರು, ಇನ್ನೊಬ್ರು ಯಾರೋ ಬಂದು ನನ್ನ ಕರ್ಕೊಂಡೋಗಿ ಸೈಡ್ ಕೂರಿಸಿ ನೀರೆಲ್ಲ, ಯಾರು ಹೆಂಗು ಲೇಡೀಸ್ ಅಂತೂ ಯಾರು ಬರಲಿಲ್ಲ.
ಅವರಿಬ್ರು ಜೆಂಟ್ಸ್ ಬಂದು ಕರ್ಕೊಂಡು ಹೋಗಿ ಕೂರಿಸಿದ್ರು. ಎಷ್ಟು ಜನ ಹೂವು ತಗೊಳ್ತಿದ್ದಾರೆ, ಗಣೇಶ ಗೌರಿ ಗಣೇಶ ತಗೊಳ್ತಿದ್ದಾರೆ, ಪರ್ಚೇಸ್ ಮಾಡ್ತಿದ್ದಾರೆ, ಓಡಾಡ್ತಿದ್ದಾರೆ. ಒಂದು ಹುಡುಗಿಯಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾಳೆ, ಎತ್ತೋರೇ ಯಾರು ಗತಿ ಇಲ್ಲ, ಎಂತ ಜನನಪ್ಪ ಅನಿಸ್ಬಿಡ್ತು. ಯಾರೋ ಇಬ್ರು ಬಂದು ಕರ್ಕೊಂಡು ಹೋಗಿ, ಅಲ್ಲಿ ಬೇಕರಿ ಇತ್ತು, ಅಲ್ಲಿ ನಮ್ಮ ಮನೆ ಹತ್ರನೇ ಇದ್ದಿದ್ದು, ಅಲ್ಲಿ ಕೂರಿಸಿದ್ರು. ಕೂರಿಸ್ಬಿಟ್ಟು ಅಲ್ಲಿ ಕೂರಿಸ್ತಿದ್ದಂಗೆ ಕಾಲು ನನಗೆ ವಿಪರೀತ ನೋವು, ವೀಲ್ ಹೋಗಿತ್ತಲ್ಲ, ಏನು ಬ್ಲಡ್ ಏನು ಬಂದಿರಲಿಲ್ಲ, ಜಸ್ಟ್ ಫ್ರ್ಯಾಕ್ಚರ್ ಆಗಿತ್ತು. ಅದು ಫುಲ್ಲು ಊದ್ಕೊಳ್ಳೋಕೆ ಶುರು ಆಗೋಯ್ತು, ತುಂಬ ಪೇಯ್ನ್ ಶುರು ಆಗೋಯ್ತು ನನಗೆ. ನಾನು ಅಳ್ತಾ ಇದ್ದೀನಿ, ಜೋರಾಗಿ ಬಡ್ಕೊಳ್ತಾ ಇದ್ದೀನಿ, ನೋವು ತಡಿಯೋಕ್ಕಾಗದೆ. ಇನ್ನೊಂದು ಇನ್ಸಿಡೆಂಟ್ ನೆನ್ಸ್ಕೋಬೇಕಂದ್ರೆ, ಅಲ್ಲೊಂದು ಬೇಕ್ರಿ ಪಕ್ಕ ಕೂರಿಸಿದ್ರಲ್ಲ, ಆ ಬೇಕ್ರಿ ಮುಂದೆ ನಾನು ಯಾವಾಗಲೂ ಓಡಾಡ್ತಿದ್ದೆ, ಒಂದು ನೀರದು ಜಗ್ ಇಟ್ಟಿರ್ತಿದ್ರು. ಆ ಜಗ್ಗು ಎಷ್ಟು ಕರೆ ಕಟ್ಬಿಟ್ಟಿತ್ತು ಅಂದರೆ, ಯಾರಪ್ಪ ಕುಡಿತಾರೆ ಈ ಜಗ್ಗಲ್ಲಿ ನೀರು ತೊಗೊಂಡು ಅಂತ. ಎಷ್ಟೊಂದು ಸಲ ನಾನು ಆ ಬೇಕರಿಗೆ ಹಾಲು ತೊಗೊಂಡು ಬರೋಕೆ ಹೋದಾಗ, ಅಲ್ಲಿ ಓಡಾಡುವಾಗ, ಎಷ್ಟೊಂದು ಸಲ ನನ್ನ ಮನಸ್ಸಲ್ಲಿ ನಾನೇ ಅಂದ್ಕೊಂಡಿದ್ದೀನಿ, ನಂಬ್ತೀರಾ ಬಿಡ್ತೀರಾ ಅಂದ್ಕೊಂಡಿದ್ದೀನಿ ನಾನು, ಈ ಜಗ್ಗಲ್ಲಿ ಯಾರು ನೀರು ಕುಡಿತಾರೆ. ಅವತ್ತಿನ ದಿನ ಅದೇ ಜಗ್ಗಲ್ಲಿ ತೊಗೊಂಡ್ಬಂದು ನನಗೆ ನೀರು ಕೊಟ್ಟರು. ಆ ನೀರು ಕುಡಿಬೇಕಾದ್ರೂ ನನ್ನ ಮನಸ್ಸಲ್ಲಿ ಆಗ ಅನ್ನಿಸ್ತಾ ಇತ್ತು, ಒಂದಲ್ಲ ಒಂದಿನ ಎಂಥ ಪರಿಸ್ಥಿತಿಗಳು ನಮಗೆ ಬರುತ್ತೆ ಅಂತ. ಯಾವ ಪರಿಸ್ಥಿತಿ ಯಾವ ಮನುಷ್ಯನಿಗೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಜಗ್ಗಲ್ಲಿ ನೀರನ್ನು ನಾನೇ ಕುಡಿಬೇಕಾದ ಪರಿಸ್ಥಿತಿ ಬಂತು. ಸೊ ನೀರು ಕೊಟ್ಟರು, ಅದಕ್ಕೆ ತುಂಬ ಥ್ಯಾಂಕ್ಸು. ಅದು ಏನಾದರೂ ಆಗಿರ್ಬೋದು, ಆ ಕ್ಷಣದಲ್ಲಿ ನಮಗೆ ನೀರು ಕುಡಿಯೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಈ ಥರ ಮಾಡ್ತಾರೆ ಲೇಡೀಸ್, ಯಾರೋ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ, ಓ ಹೆಲ್ಪ್ ಮಾಡೋಣ ಸಹಾಯ ಮಾಡೋಣ ಅಂತ ಮುಂದೆ ಬರೋ ತೀರಾ ಕಡಿಮೆ. ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ, ಅವರು ಕಾರ್ ನಂಬರ್ ನೋಡಿಕೊಂಡು ಆ ಕಾರ್ ನಂಬರ್ ಎಲ್ಲ ಬರೆದು ನನಗೆ ಕೊಟ್ಟರು. ಮನೆವರೆಗೂ ಕರ್ಕೊಂಬಂದು ಮನೆವರೆಗೂ ಬಿಟ್ಟು ಹೋದ್ರು. ಆಮೇಲೆ ಯಾರು ಬರಲಿಲ್ಲ, ಅಲ್ಲೇ ಓಡಾಡ್ತಿದ್ದಾರೆ, ನಾನು ಹಳೋದೆಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದಾರೆ, ತಿರುಗಿ ನೋಡ್ತಿದ್ದಾರೆ, ಬಟ್ ಯಾರು ಬಂದು ಏನಾಯ್ತು ಏನು ಅಂತ ಒಬ್ರು ವಿಚಾರಿಸ್ಲಿಲ್ಲ. ಈ ಥರ ಎಲ್ಲ ಮಾಡ್ತಾರೆ, ತುಂಬ ರೇರು. ನಮ್ಮ ಅದೃಷ್ಟ ಚೆನ್ನಾಗಿರ್ಬೇಕು, ಆ ಥರ ಟೈಮಲ್ಲಿ ಯಾರೋ ನಮ್ಗೆ ಸಹಾಯ ಮಾಡೋರು ಸಿಗ್ತಾರೆ ಅಂದರೆ ನಮ್ಮ ಅದೃಷ್ಟ ಚೆನ್ನಾಗಿರ್ಬೇಕು ಅಂತಲೇ ಹೇಳ್ಬೋದು. ಸೊ ಪ್ಲೀಸ್, ನೀವೇನಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ, ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಅಂತೆಲ್ಲ ವ್ಯವಸ್ಥೆ, ನೀವು ನನ್ನ ವಿಡಿಯೋನ ನೋಡ್ತಾ ಇದ್ರೆ, ನಿಮಗೊಂದು ನನ್ನ ಕಡೆಯಿಂದ ಮೆಸೇಜ್ ಏನಪ್ಪ ಅಂದರೆ, ನಿಮ್ಮ ಕಣ್ಮುಂದೆ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ಅವ್ರಿಗೆ ಸಹಾಯ ಮಾಡಿ ಫಸ್ಟು. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಏನು ಮಹಾ ಆಗ್ಬಿಡುತ್ತೆ, ಒಂದು ಸ್ವಲ್ಪ ನಿಮ್ಗೊಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗ್ಬೋದು, ಒನ್ ಅವರ್ ಟೈಮ್ ವೇಸ್ಟ್ ಆಗೋದು ಬಿಟ್ಟರೆ ಬೇರೆ ಏನೂ ತೊಂದರೆ ಆಗಲ್ಲ. ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ತುಂಬ ತೃಪ್ತಿ ಆಗುತ್ತೆ, ಅಯ್ಯೋ ನಾನು ಎಂಥ ಒಳ್ಳೆ ಕೆಲಸ ಮಾಡಿದೆ. ಅವ್ರನ್ನ ಆಕ್ಸಿಡೆಂಟ್ ಆಗಿದ್ರೆ ಬೇಗ ಕರ್ಕೊಂಡು ಹೋದ್ರೆ ಅವ್ರ ಪ್ರಾಣನೂ ಉಳಿಬೋದು, ಅವ್ರ ಪ್ರಾಣ ಉಳಿತು ಅಂತ ನಿಮಗೆ ಗೊತ್ತಾದ್ರೆ ನಮಗೆ ಗೊತ್ತಾದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಅಯ್ಯೋ ನಾನು ಸಹಾಯ ಮಾಡಿದ್ದಕ್ಕೆ ಒಂದು ವ್ಯಕ್ತಿ ಪ್ರಾಣ ಉಳಿತು ಅಂತ ನಮಗೆ ಖುಷಿ ಆಗುತ್ತೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಎಂಥ ಒಳ್ಳೆ ಕೆಲಸ ಮಾಡಿದೆ, ಎಷ್ಟು ಕೋಟಿ ಕೊಟ್ಟರು ಆ ನೆಮ್ಮದಿ ಆ ಖುಷಿ ಸಿಗೋದಿಲ್ಲ ಅಲ್ವಾ. ಅದು ಆ ಖುಷಿನ ಫೀಲ್ನ ಅನುಭವಿಸ್ದಾಗಲೇ ಅದು ಗೊತ್ತಾಗುತ್ತೆ. ಎಷ್ಟೇ ದುಡ್ಡು ಕೊಟ್ಟರು ಏನೇ ಕೊಟ್ಟರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರೋದು. ಈ ರೀತಿ ಕೆಲಸಗಳನ್ನ ಮಾಡಿದಾಗ ಒಂದು ತೃಪ್ತಿ ಸಿಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ. ತುಂಬ ಸಲ ಇತ್ತೀಚೆಗೆ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು, ಅವರೆಲ್ಲ ಊರಿಗೆ ಹೋಗಿ ಬರ್ತಾ ಇದ್ರಂತೆ, ಆಕ್ಸಿಡೆಂಟ್ ಆಗಿತ್ತಂತೆ ಮಾಗಡಿ ರೋಡಲ್ಲಿ, ಯಾರು ಹೋಗಿಲ್ಲ ಅಂತೆ ನೋಡೋದಕ್ಕೆ, ಯಾರು ಎಲ್ಲರೂ ಫೋಟೋ ತಗೊಳ್ತಾ ಕ್ಯಾಮ್ರಾ ಇದು ಏನು ವಿಡಿಯೋಗಳು ಮಾಡ್ತಾ ನಿಂತಿದ್ರಂತೆ. ಸೊ ಇವ್ರು ಅವರು ಅವಾಗ ಇಮಿಡಿಯೇಟ್ ಆಂಬ್ಯುಲೆನ್ಸ್ ಕಾಲ್ ಮಾಡಿಬಿಟ್ಟು ಆಂಬ್ಯುಲೆನ್ಸ್ ಬಂದು ಎಲ್ಲರನ್ನು ಕರ್ಕೊಂಡು ಹೋಗೋವರೆಗೂ ಅಲ್ಲೇ ಇದ್ದು ಆಮೇಲೆ ಬಂದಿದ್ದಾರೆ. ಒಂದು ಮುಕ್ಕಾಲು ಅವರ ಟೈಮ್ ವೇಸ್ಟ್ ಆಗಿದೆ, ಇವ್ರಿಗೆ ಅಷ್ಟೇ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಆಗಿಲ್ಲ. ಅದಕ್ಕೆ ಯಾಕೆ ಹೆದರ್ಕೋಬೇಕು, ಬೇರೆ ಏನಾದರೂ ಎನ್ಕ್ವೈರಿ ಇರುತ್ತೆ, ಏನಾದರೂ ಕೇಳ್ತಾರ ಹೇಳಿ. ಒಬ್ಬರು ವ್ಯಕ್ತಿಗಿಂತ ಒಬ್ಬರು ಜೀವಕ್ಕಿಂತ ನಮ್ಮ ಟೈಮ್ ವೇಸ್ಟ್ ಆಗೋದೇನು ಹೆಚ್ಚಲ್ಲ. ಅಂಥ ಟೈಮ್ಗಳನ್ನ ಎಷ್ಟೊಂದು ವೇಸ್ಟ್ ಮಾಡಿಬಿಟ್ಟಿರ್ತೀವಿ ನಾವು ಜೀವನದಲ್ಲಿ. ಇದೊಂದು ಒಳ್ಳೆ ಮೆಸೇಜ್ನ ನಾನು ನಿಮಗೆ ಕೊಡಬೇಕು ಅನ್ನಿಸ್ತು. ಸೊ ನಾನು ಕೂಡ ಅಷ್ಟೇ, ನನ್ನ ಮನಸ್ಸಲ್ಲೂ ನಾನು ಹಾಗೆ ಅಂದ್ಕೊಂಡಿರೋದು, ಯಾರಿಗಾದರೂ ಏನಾದರೂ ಆ ಥರ ಪ್ರಾಬ್ಲಮ್ಸ್ಗಳಿದ್ದಾಗ ನಾವು ಹೆಲ್ಪ್ ಮಾಡೋಣ, ಸಹಾಯ ಮಾಡೋಣ. ಯಾವಾಗ ಯಾರಿಗೆ ಯಾವ ಪರಿಸ್ಥಿತಿ ಬಂದು ಒದಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಆ ಸಿಚುಯೇಷನ್ ನಾವೇ ಇದ್ರೆ ಏನು ಮಾಡ್ತಿದ್ವಿ, ನಮಗೆ ಯಾರು ಸಹಾಯ ಬಂದಿಲ್ಲ ಅಂದರೆ ಏನು ಮಾಡ್ತಿದ್ವಿ ಅಲ್ವಾ. ಅದನ್ನು ಯೋಚನೆ ಮಾಡಿಕೊಂಡು ಸಹಾಯ ಮಾಡಿ. ದಯವಿಟ್ಟು ಅಂಥ ಟೈಮಲ್ಲಿ ಯಾರು ಫೋಟೋ ತೊಗೊಳ್ಳೋದು ವೀಡಿಯೋ ತೊಗೊಳ್ಳೋದು ನಿಮ್ಗೆ ಯಾರು ಬಂದು ಅವಾರ್ಡ್ ಅಂತ ಕೊಡಲ್ಲ. ಅವ್ರ ಪ್ರಾಣ ಉಳಿಸಿದ್ರೆ ಅಟ್ಲೀಸ್ಟ್ ವ್ಯಕ್ತಿಯಿಂದ ಪ್ರಾಣ ಉಳಿತು ಅಂತನಾದ್ರು ಅಟ್ಲೀಸ್ಟ್ ನಿಮ್ಗಾದ್ರೂ ನೆಮ್ಮದಿ ಇರುತ್ತೆ. ನಾನು ಅವರು ಸೇವ್ ಮಾಡಿದೆ ಅಪ್ಪ, ನನಗೆ ನನ್ನ ಕರ್ತವ್ಯ, ನಾನು ಮನುಷ್ಯನಾಗಿ ಈ ಸಮಾಜದಲ್ಲಿ ಇರೋದಕ್ಕೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅನ್ನೋ ಒಂದು ನೆಮ್ಮದಿ, ಒಂದು ಏನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿರುತ್ತೆ. ಅದನ್ನು ಮಾಡಿ, ಅದನ್ನು ಬಿಟ್ಟು ಫೋಟೋ ತೊಗೊಳ್ಳೋದು, ಕ್ಯಾಮ್ರಾ ವೀಡಿಯೋ ಮಾಡ್ಕೊಳ್ಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಫೇಸ್ಬುಕ್ಕಲ್ಲಿ ಲೈವ್ ಬರೋದು, ಆ ಟೈಮಲ್ಲಿ ಎಲ್ಲ ಮಾಡಬೇಡಿ. ಅದನ್ನು ಮಾಡಿದ್ರೆ ನಿಜವಾಗ್ಲೂ ನೀವು ಮನುಷ್ಯ ಮೃಗಗಳ ಅಂತ ಅನ್ಸುತ್ತೆ. ನೀವು ಯಾರಾದರೂ ಆ ಕೆಲಸ ಮಾಡಿದರೆ ಅಥವಾ ನಿಮ್ಮ ಮುಂದೆ ಯಾರಾದರೂ ಆ ಥರ ಮಾಡ್ತಿದ್ರೆ ಅವ್ರಿಗೆ ಹೇಳಿ,
ಏನು ಈ ಥರ ಮಾಡ್ತಿದ್ದೀರ ಅಂತ ಅಲ್ಲೇ ಅವ್ರಿಗೆ ಹೋಗದೆ ಹೇಳಿಬಿಟ್ಟು ನೀವು ಆ್ಯಂಬುಲೆನ್ಸ್ ಕಾಲ್ ಮಾಡಿ ಏನು ಮಾಡಬೇಕು ಆ ಟೈಮಲ್ಲಿ ಅದನ್ನು ಮಾಡಿ ಎಲ್ಲರ ಹತ್ತಿರ ಮಾಡಿ ಅಂತ ಕೇಳ್ಕೊಳ್ತಾ ಈ ರೀತಿ ಕೆಲಸಗಳನ್ನ ಮಾಡಿ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲೇ ಕೆಲವೊಂದ್ಸಲ ಕೆಲವೊಂದು ಘಟನೆಗಳು ನಡೀತಿರುತ್ತೆ, ಅಂಥ ಟೈಮಲ್ಲಿ ನಾವು ಆ ಕೆಲಸಗಳನ್ನ ಮಾಡಬೇಕು, ನಮ್ಮ ಕರ್ತವ್ಯಗಳನ್ನ ನಾವು ಮಾಡಬೇಕು. ಸೊ ಫ್ರೆಂಡ್ಸ್, ಈ ಒಂದು ಒಳ್ಳೆ ಸಂದೇಶನ ನಿಮಗೆ ಕೊಡಬೇಕು ಅಂತ ನನಗೆ ಅನ್ನಿಸ್ತು. ಯಾವಾಗ ಅನ್ನಿಸ್ತು ಅಂದರೆ ನಮ್ಮ ಹಸ್ಬೆಂಡ್ ಆ ಘಟನೆಗಳು ಹೇಳಿದ್ನಲ್ಲ, ಅವ್ರು ಹೇಳಿದಾಗ ನಂಗೆ ಅನ್ನಿಸ್ತು ಈ ರೀತಿ ಶೇರ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಕೊನೆಯದಾಗಿ, ನೀವು ಈ ರೀತಿ ಸಮಸ್ಯೆ ಯಾರಿಗಾದರೂ ಬಂದಾಗ ಸಹಾಯ ಮಾಡ್ತೀರಾ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೌದು, ನಾನು ಸಹಾಯ ಮಾಡೇ ಮಾಡ್ತೀನಿ ಅಂತ ಒಂದು ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರಿಂದ ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ.